ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಅಂತೂ ಇಂತೂ ಚೆನ್ನೈ ಐಪಿಎಲ್ 2023 ಗೆದ್ದಿದೆ. ಐದನೇ ಬಾರಿಗೆ ಚಾಂಪಿಯನ್ ಆಗಿದೆ. ಅಲ್ಲಿಗೆ ಮುಂಬೈ ಮತ್ತು ಚೆನ್ನೈ ಈಕ್ವಲ್ ಆಗಿದ್ದಾವೆ. ಹಾಗಾದ್ರೆ ನಿನ್ನೆಯ ಮ್ಯಾಚ್ ಹೇಗಿತ್ತು? ಬಹಳಷ್ಟು ಮಂದಿ 10 ಗಂಟೆಯ ಸಂದರ್ಭದಲ್ಲಿ ಮಳೆ ಬಂದಾಗ ಆಮೇಲೆ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಏನು ಅಂತ ಮ್ಯಾಚ್ ನೋಡಿರೋದಿಲ್ಲ. ಸೊ ಸಿಂಪಲ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀವಿ, ನಿನ್ನೆ ಮ್ಯಾಚ್ ಏನಾಯ್ತು, ಹೇಗಾಯ್ತು, ಎಲ್ಲ ಟ್ವಿಸ್ಟ್ ಇತ್ತು, ಜಡೇಜಾ ಮಾಡಿದಂತ ಮ್ಯಾಜಿಕ್ ಹೇಗೆ. ಮೊದಲನೇದಾಗಿ ಜಿ ಟಿಯ ಬ್ಯಾಟಿಂಗ್ ನೀವು ನೋಡೇ ಇರ್ತೀರಾ. ಸಾಯಿ ಸುದರ್ಶನ್, ವೃದ್ಧಿಮಾನ್ ಸಹ, ಗಿಲ್ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು, ಒಳ್ಳೆ ಒಂದು ಟಾರ್ಗೆಟ್ ಅನ್ನ ನೀಡಿತು ಗುಜರಾತ್ ಟೈಟನ್ಸ್. ಮೊದಲಿಗೆ ಬ್ಯಾಟಿಂಗ್ ಮಾಡಿ 214 ರನ್ ಬಾರಿಸಿದಂತ ಗುಜರಾತ್ 215 ರನ್ಗಳ ಟಾರ್ಗೆಟ್ ಅನ್ನ ಕೊಡುತ್ತೆ. ಸೊ ಅದಾದ್ಮೇಲೆ ಚೆನ್ನೈ ಬ್ಯಾಟಿಂಗ್ ಅನ್ನ ಆರಂಭ ಮಾಡುತ್ತೆ. ಮ್ಯಾಚ್ ಇನ್ನೇನು ಬ್ಯಾಟಿಂಗ್ ಆರಂಭ ಆಗಿ 3-4 ಎಸೆತ ಆಗುವಂತಹ ಸಂದರ್ಭದಲ್ಲೇ ಮಳೆ ಬರೋಕೆ ಶುರುವಾಗುತ್ತೆ. ಮಳೆ ಬಂದ ನಂತರ ಯಾವಾಗ ಮ್ಯಾಚ್ ಶುರುವಾಗುತ್ತೆ ಅನ್ನೋದು ಮುಂದಿನ ಪ್ರಶ್ನೆ ಆಗಿತ್ತು. ಸಮಯ ಕಳೀತಾ ಹೋಯ್ತು, 10 ಗಂಟೆ ಆಗಿತ್ತು, 10:30, 11:00 ಹೀಗೆ ಸಾಕ್ತಾ ಸಾಕ್ತಾ ಫೈನಲಿ ಒಂದು ಪ್ಲೇಯಿಂಗ್ ಕಂಡೀಷನ್ ಸಿಗೋದು. 15 ಓವರ್ಗಳಲ್ಲಿ 171 ರನ್ ಹೊಡಿಬೇಕು ಡಕ್ವರ್ತ್ ಲೂಯಿಸ್ ಪ್ರಕಾರ ಅಂತ ಫೈನಲ್ ಆಗುತ್ತೆ. ಸೊ ಈ ಟಾರ್ಗೆಟ್ ಕೊಟ್ಟಾಗ ಚೆನ್ನೈ ಇದನ್ನು ಚೇಸ್ ಮಾಡುತ್ತಾ ಹೇಗೆ ಅನ್ನೋದೆಲ್ಲ ಪ್ರಶ್ನೆಗಳಿತ್ತು. ಆದರೆ ಅದ್ಭುತವಾದಂಥ ಒಂದು ಓಪನಿಂಗ್ ಅನ್ನು ಕೊಟ್ಟಿದ್ದು ಕಾನ್ವೆ ಮತ್ತು ಗಾಯಕ್ವಾಡ್ ಇಬ್ಬರೂ ಕೂಡ ಮೊದಲ ವಿಕೆಟ್ಗೆ 74 ರನ್ ಸೇರಿಸ್ತಾರೆ 6.3 ಓವರ್ನಲ್ಲಿ. ಆಗ ಋತುರಾಜ್ ಔಟ್ ಆಗ್ತಾರೆ 26 ರನ್ ಗಳಿಸಿ. ಅದಾದಮೇಲೆ ಕಾನ್ವೆ ಕೂಡ ತಮ್ಮ ವಿಕೆಟನ್ನು 6.6 ಅಂದರೆ ಆಲ್ಮೋಸ್ಟ್ 7ನೇ ಓವರ್ನಲ್ಲಿ ಒಪ್ಪಿಸ್ತಾರೆ. 78 ಆಗಿರುತ್ತೆ ಸ್ಕೋರ್. ನಂತರ ಅಜಿಂಕ್ಯ ರಹಾನೆ ಒಂದು ಕ್ಯಾಮಿಯೋ ಇನಿಂಗ್ಸನ್ನು ಆಡ್ತಾರೆ 13 ಎಸೆತಗಳಲ್ಲಿ 27 ರನ್. ಅಂಬಾಟಿ ರಾಯ್ಡು ಕೂಡ 1 ಓವರ್ನಲ್ಲೇ ಎಲ್ಲ ಒಂದು ಕಡೆ ಪಂದ್ಯವನ್ನು ಚೇಂಜ್ ಮಾಡ್ತಾರೆ ಅಂತ ಹೇಳ್ಬೋದು. ದುಬೆ ಒಂದು ಕಡೆ ಸೆಟ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಸೊ ಕೊನೆಯದಾಗಿ 3 ಓವರ್ಗಳಲ್ಲಿ 38 ರನ್ಗಳ ಅವಶ್ಯಕತೆ ಇರುತ್ತೆ. ಆಗ ಪಂದ್ಯದ ದಿಕ್ಕನ್ನು ಚೇಂಜ್ ಮಾಡೋದು ಅಂಬಾಟಿ ರಾಯ್ಡು. ಮೋಹಿತ್ ಶರ್ಮಾ ಅವರ 1 ಓವರ್ನಲ್ಲಿ 2 6 ಒಂದು ಬೌಂಡ್ರಿಯನ್ನು ಸಾಧಿಸುವ ಮೂಲಕ 17 ರನ್ ಬರುತ್ತೆ ಆ ಓವರ್ನಲ್ಲಿ. ಕೊನೆಯ 2 ಓವರ್ಗಳಲ್ಲಿ 21 ರನ್ಗಳ ಅವಶ್ಯಕತೆ ಬೀಳುತ್ತೆ. 2 ಓವರ್ಗಳಲ್ಲಿ 21 ರನ್ಗಳ ಅವಶ್ಯಕತೆ ಚೆನ್ನೈ ಕಪ್ ಗೆಲ್ಲೋದಕ್ಕೆ ಬೇಕಾಗುತ್ತೆ. ಆಗ ಬೌಲಿಂಗ್ ಮಾಡುವಂಥ ಶಮಿ ಕೇವಲ 8 ರನ್ ಮಾತ್ರ ನೀಡ್ತಾರೆ. ಕೊನೆಯದಾಗಿ ಚೆನ್ನೈಗೆ ಬೇಕಾಗೋದು 1 ಓವರ್ನಲ್ಲಿ 13 ರನ್. ಆಗ ಸ್ಟ್ರೈಕ್ನಲ್ಲಿರೋದು ಶಿವಂ ದುಬೆ. ಮೊದಲ ಎಸೆತದಲ್ಲಿ ಯಾವುದೇ ರನ್ ಬರುವುದಿಲ್ಲ. ಅದಾದ ನಂತರ 1 ರನ್ ಗಳಿಸ್ತಾರೆ ದುಬೆ. ಮತ್ತೆ ಜಡೇಜಾ ಸ್ಟ್ರೈಕ್ಗೆ ಬರ್ತಾರೆ. ಜಡೇಜಾ ಮತ್ತೊಂದು ಸಿಂಗಲ್ ಅನ್ನು ತೆಗಿತಾರೆ. ಸೊ ಇಲ್ಲಿ ಮ್ಯಾಚ್ ಎಲ್ಲೊಂದು ಕಡೆ ಚೆನ್ನೈನ ಕೈ ತಪ್ಪಿ ಹೋಗ್ತಾ ಇದೆಯಾ ಅಂತ ಅನ್ಸುತ್ತೆ. ನಂತರ ಬರುವಂತಹ ದುಬೆ ಮತ್ತೊಂದು ಸಿಂಗಲ್ ಅನ್ನು ತೆಗೆದುಕೊಳ್ತಾರೆ. ಕೊನೆಯದಾಗಿ 2 ಎಸೆತಗಳಲ್ಲಿ 10 ರನ್ಗಳ ಅವಶ್ಯಕತೆ ಇರುತ್ತೆ. ಮೋಹಿತ್ ಶರ್ಮಾ ಬಂದು ಬಾಲ್ ಮಾಡುವಂತಹ ಎಸೆತವನ್ನ ಸ್ಟ್ರೈಟ್ ಬೌಲರ್ ತಲೆ ಮೇಲೆ ಒಂದು ದೊಡ್ಡ ಸಿಕ್ಸ್ ಅನ್ನು ಬಾರಿಸ್ತಾರೆ ಜಡೇಜಾ. ಅಲ್ಲಿಗೆ ಇಡೀ ಕ್ಯಾಂಪ್, ಇಡೀ ಸ್ಟೇಡಿಯಂ ರೋಮಾಂಚಿತಗೊಳ್ಳುತ್ತೆ. ಕೊನೆಯ ಎಸೆತದಲ್ಲಿ 4 ರನ್ ಬೇಕಾಗಿರುತ್ತೆ. ಆಗ ಮೋಹಿತ್ ಶರ್ಮಾ ಅವರ ಎಸೆತವನ್ನ ಲೆಗ್ ಸೈಡ್ ಕಡೆಗೆ ಗ್ಲೈಡ್ ಮಾಡುವಂತಹ ಜಡೇಜಾ 4 ರನ್ ಪಡೀತಾರೆ. ಅಲ್ಲಿಗೆ ಚೆನ್ನೈ ಇತಿಹಾಸ ರಚನೆ ಮಾಡುತ್ತೆ 5ನೇ ಬಾರಿ ಚಾಂಪಿಯನ್ ಆಗಿ. ಸೊ ಕೊನೆಯ 2 ಎಸೆತದಲ್ಲಿ ಒಂದು ಸಿಕ್ಸರ್, ಒಂದು ಬೌಂಡ್ರಿ ಬಾರಿಸಿ ರವೀಂದ್ರ ಜಡೇಜಾ ತಮ್ಮ ತಲ್ವಾರನ್ನ ಝಳಪಿಸ್ತಾರೆ. ಮತ್ತೊಮ್ಮೆ ಚೆನ್ನೈನ ಚಾಂಪಿಯನ್ ಮಾಡ್ತಾರೆ. ಸೊ ಆಗಿನ ಒಂದು ಸಿಚುವೇಶನ್, ಅದರಲ್ಲೂ ಜಡೇಜಾ ಓಡಿ ಬಂದು ಧೋನಿ ಅವರ ಮೇಲೆ ಏರುವಂತಹ ದೃಶ್ಯ, ಅವ್ರನ್ನ ಹಗ್ ಮಾಡುವಂತಹ ದೃಶ್ಯ ರೋಮಾಂಚಕಾರಿಯಾಗಿರುತ್ತೆ. ಸೊ ಕೊನೆಯ ಆ ಕ್ಷಣಗಳಿದೆಯಲ್ಲ, ಬಹಳ ಇಡೀ ಸ್ಟೇಡಿಯಂನಲ್ಲಿ ಒಂದು ವೈಬ್ರೇಷನ್, ಒಂದು ಹೈ ವೋಲ್ಟೇಜ್ ಪಾಸ್ ಆಗುತ್ತೆ. ಮತ್ತೊಮ್ಮೆ ಚೆನ್ನೈ ಚಾಂಪಿಯನ್ ಆಗಿ ಬೀಗುತ್ತೆ. ಸೊ ಇದು ನಿನ್ನೆ ರಾತ್ರಿ ನಡೆದಂತ ಒಂದಷ್ಟು ವಿದ್ಯಮಾನಗಳು. ಇದೇ ರೀತಿಯಾದಂತಹ ಟ್ರೆಂಡಿಂಗ್ ವಿಚಾರಗಳಿಗಾಗಿ ನಮ್ಮ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.